ಆರೆಂಜ್ ಚಿಕನ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ ಗಳು 1 kg ಚಿಕನ್ ವಿಂಗ್ಸ್ ಅಥವಾ ನೀವು ಬೇರೆ ಪಾರ್ಟ್ಸ್ ಯೂಸ್ ಮಾಡಬಹುದು, ಆದ್ರೆ ಈ ರೆಸಿಪಿಗೆ ಚಿಕನ್ ವಿಂಗ್ಸ್ ಒಳ್ಳೇದಾಗೋದು. 400 ml ಫ್ರೆಶ್ ಆರೆಂಜ್ ಜ್ಯೂಸ್, ಇದು 2 ದೊಡ್ಡ ಆರೆಂಜ್ ಅದು ನಾನು ಜ್ಯೂಸ್ ತೆಗೆದಿಟ್ಕೊಂಡಿದ್ದೇನೆ. 1 inch ಜಿಂಜರ್ ಶುಂಠಿ ಅದನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಾಪ್ ಮಾಡಿ. 25 ಗಾರ್ಲಿಕ್ ಬೆಳ್ಳುಳ್ಳಿ ಅದನ್ನ ಸಹ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. 1 teaspoon ಚಿಲ್ಲಿ ಫ್ಲೇಕ್ಸ್ ಒಣ ಮೆಣಸನ್ನು ಹುರಿದು ಕುಟ್ಟಿ ಇಟ್ಕೊಂಡಿದ್ದೇನೆ ಕ್ರಶ್ ಮಾಡಿ. 1 teaspoon ಪೆಪ್ಪರ್ ಕ್ರಶ್ಡ್ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪೌಡರ್, 2 tablespoon ಜೇನುತುಪ್ಪ ಹನಿ, 1 teaspoon ವಿನೆಗರ್ ಅಥವಾ ನೀವು ಲೆಮನ್ ಜ್ಯೂಸ್ ಯೂಸ್ ಮಾಡಬಹುದು, 1 tablespoon ಸೋಯಾ ಸಾಸ್, ಉಪ್ಪು ರುಚಿಗೆ ತಕ್ಕಷ್ಟು, ಸಾಲ್ಟ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ, ಅದಕ್ಕೆ ನಾವು ಚಿಕನ್ ವಿಂಗ್ಸ್ ಹಾಕೊಳ್ಳುವ. ಈಗ ನಾವು ಚಿಕನ್ ವಿಂಗ್ಸ್ಗೆ ಚಿಲ್ಲಿ ಫ್ಲೇಕ್ಸ್, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡಬಹುದು, ಪೆಪ್ಪರ್ ಕ್ರಶ್ಡ್ ಪೆಪ್ಪರ್ ಪೌಡರ್, ಹನಿ, ಜೇನುತುಪ್ಪ, ಸೋಯಾ ಸಾಸ್, ವಿನೆಗರ್, ಆನಂತರ ಸಾಲ್ಟ್ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೊಳ್ಳಿ. ಸೊ ಇದನ್ನಿಷ್ಟನ್ನು ಒಳ್ಳೆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಒಳ್ಳೆ ರೀತಿ ಮಿಕ್ಸ್ ಆದ ನಂತರ ನಾವೀಗ ಅದನ್ನು 1/2 hour ಇದನ್ನು ಮ್ಯಾರಿನೇಟ್ ಆಗಲು ಬಿಡುವ. ಇಲ್ಲಿ ನಾನು ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಪ್ಯಾನ್ ಬಿಸಿ ಆದ ನಂತರ 2-3 tablespoon ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳಿ. ಎಣ್ಣೆ ಬಿಸಿ ಆಗಲಿ, ಈಗ ಎಣ್ಣೆ ಬಿಸಿ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ವಿಂಗ್ಸ್ ಅನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಇದೀಗ ಎಣ್ಣೆ ಬಿಸಿ ಆಗಿದೆ, ನಾವಿದನ್ನು 2 sides ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಕಲರ್ ಬರುವ ತನಕ ನಾವು ಇದನ್ನು ಫ್ರೈ ಮಾಡ್ಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ. ಇದನ್ನೀಗ ನಿಧಾನಕ್ಕೆ ಫ್ಲಿಪ್ ಮಾಡ್ಕೊಳ್ಳಿ, 1 side ಫ್ರೈ ಆದ ನಂತರ ಈ ರೀತಿ ಕಲರ್ ಬರಬೇಕು. ಈಗ ಸಾಕು, 2 sides ಫ್ರೈ ಆಗಿದೆ, ಈಗ ತೆಗೆದಿಟ್ಕೊಳ್ಳೋ ಇದನ್ನು. ಇಲ್ಲಿ ಎಲ್ಲ ಚಿಕನ್ ಪೀಸಸ್ ಫ್ರೈ ಆಗಿದೆ, ಇದನ್ನು ತೆಗೆದಿಟ್ಕೊಳ್ಳುವ. ಈಗ ನಾವು ಸೇಮ್ ಪ್ಯಾನಿಗೆ 1 tablespoon ಅಷ್ಟು ಎಣ್ಣೆ ಹಾಕೊಳ್ಳುವ. ಇದರಲ್ಲಿ ಸ್ವಲ್ಪ ಎಣ್ಣೆ ಆಲ್ರೆಡಿ ಉಂಟು, ಸ್ವಲ್ಪ ಹಾಕಿದ್ರೆ ಸಾಕು. ಆನಂತರ ಎಣ್ಣೆ ಬಿಸಿ ಆದ ನಂತರ ನಾವು ಇದಕ್ಕೆ ಗಾರ್ಲಿಕ್ ಬೆಳ್ಳುಳ್ಳಿ ಆನಂತರ ಜಿಂಜರ್ ಅನ್ನು ಹಾಕೊಳ್ಳುವ. ಇದನ್ನು ಲೈಟ್ ಗೋಲ್ಡನ್ ಆಗೋ ತನಕ ನಾವು ಲೋ ಹೀಟಲ್ಲಿ ಫ್ರೈ ಮಾಡ್ಕೊಳ್ಳುವ. ಈಗ ಇಲ್ಲಿ ಗಾರ್ಲಿಕ್ ಫ್ರೈ ಆಗಿದೆ, ಸಾಕು. ಇದಕ್ಕೆ ನಾವೀಗ ಚಿಕನ್ ವಿಂಗ್ಸ್ ಅನ್ನು ಹಾಕೊಳ್ಳುವ. ಆನಂತರ ನಾವು ಇಲ್ಲಿ ಮ್ಯಾರಿನೇಟ್ ಮಾಡಿದ ಉಳಿದಂತ ಮ್ಯಾರಿನೇಡ್ ಇದು ಸಾಸ್ ಅನ್ನು ಇದಕ್ಕೆ ನಾವು ಹಾಕೊಳ್ಳುವ. ನಾವಿದಕ್ಕೆ ಫ್ರೆಶ್ ಆರೆಂಜ್ ಜ್ಯೂಸ್ ಅನ್ನು ಹಾಕೊಳ್ಳುವ, ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ಲೇಮ್ ಮೀಡಿಯಂ ಟು ಹೈ ಇಟ್ಕೊಂಡು ಇದನ್ನು 15 minutes ಇದನ್ನು ಕುಕ್ ಆಗಿಟ್ಟು ಬಿಡುವ, ಬಾಯ್ಲ್ ಆಗ್ಲಿಕ್ಕೆ. ಜ್ಯೂಸ್ ಎಲ್ಲ ಡ್ರೈ ಆಗ್ಬೇಕು ಆಲ್ಮೋಸ್ಟ್. ಇಲ್ಲಿ ನಮ್ದು ಆರೆಂಜ್ ಚಿಕನ್ ರೆಡಿ ಆಗಿದೆ. ಈ ರೀತಿ ಗ್ರೇವಿ ಡ್ರೈ ಆಗ್ಬೇಕು, ಥಿಕ್ ಆಗಿ ಬರಬೇಕು. ಸೊ ರೆಡಿ ಆಗಿದೆ. ಈಗ ನಾವು ಮೇಲೆಯಿಂದ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಕ್ರಶ್ ಹಾಕೊಳ್ಳುವ.
ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳೋ, ರೆಡಿ ಆಗಿದೆ, ಸರ್ವ್ ಮಾಡುವ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.